ಸ್ನೇಹಿತರೆ ನಮಸ್ಕಾರ. ಟೆಂಟೇಜ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲ ತಂಬ್ಲೈನ್ ನೋಡಿರ್ಬೋದು. ತಂಬ್ಲೈನಲ್ಲಿ ಬೃಂದಾ ವಿದ್ಯಾ ಪಿಕ್ಚರ್ಸ್ ಅಂತ ಒಂದು ಲೋಗೋ ಇರುತ್ತೆ. ಸರ್, ಇದೇನಪ್ಪ ಇದು? ಟೆಂಟೇಜ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ನಿಮ್ಮದು, ಸ್ನೇಹಲಯಂ ಕ್ರಿಯೇಷನ್ಸ್ ನಿಮ್ಮದು, ಇವೆರಡೂ ಬಗ್ಗೆ ಬಿಟ್ಬಿಟ್ಟು ನೀವು ಈಗ ಬೃಂದಾ ವಿದ್ಯಾ ಪಿಕ್ಚರ್ಸ್ ಅಂತ ಹೇಳ್ಬಿಟ್ಟು ಬೇರೆ ಯಾವುದೋ ಹೇಳ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ಈಗ ಆಲ್ರೆಡಿ ಅವರು ಲಿಲ್ಲಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಬೃಂದಾ ವಿದ್ಯಾ ಪಿಕ್ಚರ್ಸ್ ಬ್ಯಾನರ್ ನಡೆಯಲ್ಲಿ, ಅಶೋಕ್ ಅಂತ ಹೇಳ್ಬಿಟ್ಟು, ಇಲ್ಲೇ ಬೆಂಗಳೂರಿನ ವೈಟ್ ಫೀಲ್ಡ್ ಅವರು. ಅದು ಆಲ್ರೆಡಿ 70 ಭಾಗ ಶೂಟಿಂಗ್ ಮುಗಿದಿದೆ. ಆಲ್ರೆಡಿ ಎಲ್ಲ ಮುಗಿದಿದೆ ಬಿಡಿ ಅಂತೇಳಿ ಅಂದ್ಕೊಂಡು ಎಲ್ಲ ಮಾಡಿದ್ವಿ. ಅದರಲ್ಲಿ ಒಂದು ಕೆಲವು ಶಾರ್ಟ್ಸ್ ಎಲ್ಲ ನಮಗೆ ನಾವು ಅಂದುಕೊಂಡ ರೀತಿಯಲ್ಲಿ ಬಂದಿರಲಿಲ್ಲ ಕೆಲವೆಲ್ಲ ಸೀನ್ಗಳು. ಅದೊಂದು. ಎರಡನೇದಾಗಿ ಏನಪ್ಪ ಅಂತಂದರೆ, ಟೋಟಲಿ 1 ಗಂಟೆ 40 ನಿಮಿಷ ಎಡಿಟಿಂಗ್ ಆದಮೇಲೆ 1 ಗಂಟೆ 40 ನಿಮಿಷ ಬಂತದ್ದು. ನಮಗೆ ಇನ್ನೂ 1 ಗಂಟೆ 40 ನಿಮಿಷ ಬೇಕು. ಹಾಗಾಗಿ ನಾವೇನು ಮಾಡ್ತಾ ಇದ್ವಿ, ಅದನ್ನು ಮತ್ತೆ 3-4 ದಿನ ಶೂಟ್ ಇಟ್ಕೊಂಡಿದ್ವಿ. ಆ ಶೂಟನ್ನು ಸಮೇತ ಮಾಡ್ತಾ ಇದ್ವಿ. ಆ ಲಿಲ್ಲಿ ಸಿನಿಮಾಗೆ ಒಂದಷ್ಟು ಹೊಸ ಕಲಾವಿದರನ್ನ ಹುಡುಕ್ತಾ ಇದ್ದಾರೆ. ಜೊತೆಗೆ ಅವರು ಸ್ವಲ್ಪ ಫೈನಾನ್ಸಿಯಲಿ ಪ್ರಾಬ್ಲಮ್ನಲ್ಲಿ ಇರೋದರಿಂದ ಈಗ ಏನು ಕಲಾವಿದರು ಒಂದಷ್ಟು ಜನ ಬೇಕೋ, ಸುಮಾರು 20 ವರ್ಷದಿಂದ 50-60 ವರ್ಷದವರೆಗೂ ಕಲಾವಿದರು, ಒಂದು ಜೆಂಟ್ಸ್ 10 ಜನ, ಲೇಡೀಸ್ 10 ಜನ ಬೇಕಾಗುತ್ತೆ. ಸೊ ಅಂಥ ಒಂದು ಕಲಾವಿದರನ್ನ ಹೊಸವರಿಗೆ ಅವಕಾಶ ಮಾಡಿಕೊಟ್ಟು, ಯಾಕಂದರೆ ಲಿಲ್ಲಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೊಸವರೇ ಮಾಡಿರೋವಂಥದ್ದು. ಹೀರೋಯಿನ್ನಾಗಿ ನಮ್ಮ ತುಮಕೂರಿನ ಹುಡುಗಿ ಖುಷಿ ಅಂತ ಮಾಡಿದ್ದಾಳೆ, ರಾಯಚೂರಿನ ಹುಡುಗ ಸೂರ್ಯ ಅಂತೇಳಿ ಹೀರೋ ಆಗಿ ಮಾಡಿದ್ದಾನೆ, ಅಶೋಕ್ ಅಂತೇಳ್ಬಿಟ್ಟು ಏನು ನಿರ್ಮಾಪಕರೇ ಇದರಲ್ಲಿ ಒಂದು ಡ್ಯುಯಲ್ ರೋಲ್ ಮಾಡ್ತಾರೆ, ಒಂದು ಕೆಟ್ಟವರಾಗಿ ಒಂದು ಒಳ್ಳೆಯವರಾಗಿ, ಯಾಕೆ ಅವರು ಕೆಟ್ಟವರಾಗ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಅದು. ಲಿಲ್ಲಿ ಅಂದರೆ ಯಾರು, ಆ ಲಿಲ್ಲಿ ಅನ್ನೋ ಟೈಟ್ಲಿಗೂ ಆ ಸಬ್ಜೆಕ್ಟ್ಗೂ ಏನು ಸಂಬಂಧ, ಇವೆಲ್ಲವೂ ಆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ಯಾಕಂದರೆ ಓಪನ್ ಮಾಡಬಾರ್ದಲ್ವಾ ಸಿನಿಮಾ ಸ್ಟೋರಿ ಅನ್ನೋದು. ಯಾಕಂದರೆ ನಾವು ನ್ಯಾಚುರಲಾಗಿ ಒಂದು ಸಿಂಪಲ್ ಸ್ಟೋರಿ ಇಟ್ಕೊಂಡು ಸಿನಿಮಾ ಮಾಡ್ತೀರಂತ, ಒಂದು ಚಿಕ್ಕ ಬಜೆಟಲ್ಲಿ ಬರೀ 15 ಲಕ್ಷದಲ್ಲಿ ಸಿನಿಮಾ ಅದು. ಹಾಗಾಗಿ ಒಂದಷ್ಟು ಕಲಾವಿದರು ಮತ್ತು ಯಾರಾದರೂ ಅದಕ್ಕೆ ಅಂದರೆ ಅದು ಕ್ರೌಡ್ ಫಂಡಿಂಗ್, ಇವಾಗ ಏನು ನಾವು ಮಾಡ್ತಾ ಇದ್ದೀವಿ ಅದು ಪಾಪ ಕ್ರೌಡ್ ಫಂಡಿಂಗಲ್ಲಿ ಮಾಡ್ತಾ ಇದ್ದಾರೆ. ಸೊ ಒಂದಷ್ಟು ಫೈನಾನ್ಸ್ಲಿ ನಿಮ್ಮ ಕೈಯಲ್ಲಾದ ಒಂದು ಸಪೋರ್ಟನ್ನು ನೀವು ಮಾಡಿ ಅದರಲ್ಲಿ ಆ್ಯಕ್ಟಿಂಗನ್ನು ಮಾಡ್ಕೋಬೋದು. ಅದನ್ನು ಪಕ್ಕಕ್ಕಿಟ್ಟರೆ ನೆಕ್ಸ್ಟ್, ಅದಕ್ಕೋಸ್ಕರನೇ ಬೃಂದಾ ವಿದ್ಯಾ ಪಿಕ್ಚರ್ಸ್ ಅಂತ ಹೇಳ್ಬಿಟ್ಟು ಒಂದು ಲೋಗೋ ಸಮೇತ ಅದರಲ್ಲಿ ಹಾಕಿದ್ದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಕೊನೆಯಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಲ್ ಮಾಡಿ, ನಾನು ಅವ್ರ ನಂಬರನ್ನು ನಿಮಗೆ ನೀಡ್ತೀನಿ, ನೀವು ಅವರೊಂದಿಗೆ ಮಾತಾಡಿ. ಜೊತೆಗೆ ಏನಪ್ಪ ಅಂದರೆ ಅಮೌಂಟ್ ತಗೊಂಡು ಅವರು ಸುಮ್ಮನೆ ಇರೋದಿಲ್ಲ, ನೀವು ಹಾಕಿರೋ ಅಮೌಂಟನ್ನು ಖಂಡಿತವಾಗಲೂ ನಿಮಗೆ ರಿಟರ್ನ್ ಮಾಡ್ತಾರೆ, ಅದು ಅಗ್ರಿಮೆಂಟ್ ಇರುತ್ತೆ. ಎರಡನೇದಾಗಿ ಏನಪ್ಪ ಅಂತಂದರೆ, ನಿಮ್ಮ ಅಮೌಂಟು ನಿಮಗೆ ರಿಟರ್ನ್ ಇರುತ್ತೆ, ಸಿನಿಮಾ ಸೆನ್ಸಾರ್ ಆದ ತಕ್ಷಣ ನಿಮ್ಮ ಅಮೌಂಟು ನಿಮ್ಗೆ ರಿಟರ್ನ್ ಇರುತ್ತೆ, ಅಗ್ರಿಮೆಂಟು ಇರುತ್ತೆ, ಜೊತೆಗೆ ಒಂದು ನಟನೆಗೆ ಅವಕಾಶವೂ ಇರುತ್ತೆ. ಇದು ಒಂದು ಜೀನಿಯಸ್ 100% ಅವಕಾಶ ಗ್ಯಾರಂಟಿ ಅನ್ನೋದನ್ನು ನಾನು ಹೇಳ್ತಾ ಈ ವಿಡಿಯೋನ ಮಾಡಿದೆ. ನೆಕ್ಸ್ಟ್ ಅದನ್ನು ಓಕೆ ಬಿಡಿ, ಅದರ ಬಗ್ಗೆ ಏನಾದರೂ ಡೀಟೇಲ್ ಬೇಕಾದಾಗ ನನ್ನ ನಂಬರ್ ಕೊನೆಯಲ್ಲಿ ಇರುತ್ತೆ, ನನಗೆ ಕಾಲ್ ಮಾಡಿ ನಾನು ಹೇಳ್ತೀನಿ, ಡೀಟೇಲ್ ಹೇಳ್ತೀನಿ, ಅವ್ರ ನಂಬರು ಕೊಡ್ತೀನಿ. ನಾನೇ ಡೈರೆಕ್ಷನ್ ಮಾಡಿದ್ದು ಲಿಲ್ಲಿ ಅಂತ ಟ್ರೈಲರ್ ಟೀಸರ್ ಸಮೇತ ಬಿಟ್ಟಿದ್ದೀವಿ ಯೂಟ್ಯೂಬಲ್ಲಿ, ನೀವು ನೋಡ್ಬೋದು. ಲಿಲ್ಲಿ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರುತ್ತೆ. ಹಾಡುಗಳಂತೂ ತುಂಬ ಚೆನ್ನಾಗಿದೆ, ಅನಿರುದ್ಧ ಶಾಸ್ತ್ರಿ ಅವರು ಮಾಡಿದ್ರು, ತುಂಬ ಅದ್ಭುತವಾಗಿದೆ ಸಬ್ಜೆಕ್ಟ್ ಸಮೇತ. ಒಂದು ಥ್ರಿಲ್ಲರ್ ಆ್ಯಂಡ್ ಹಾರರ್ ಎರಡನ್ನ ಮಿಕ್ಸ್ ಮಾಡಿ ಮಾಡಿದಂಥ ಸಬ್ಜೆಕ್ಟ್. ನೆಕ್ಸ್ಟ್ ಕಟ್ ಮಾಡಿದ್ರೆ, ನಾನು ಇದೇ ಒಂದು ತಂಬ್ಲೈನಲ್ಲಿ ಹಾಕಿದ್ದೀನಿ ಏನಪ್ಪ ಅಂತಂದರೆ, ಹೊಸಬರೊಂದಿಗೆ ಒಂದು ಹೊಸ ಪ್ರಯತ್ನ. ಯಾಕಂದರೆ ಆ ಹೊಸ ಪ್ರಯತ್ನ ಏನಪ್ಪ ಅಂತಂದರೆ, ನಮ್ಮ ಎಸ್ ನಾರಾಯಣ್ ಸರ್ ಕನ್ನಡದಲ್ಲಿ ದಕ್ಷ ಅಂತ ಒಂದು ಸಿನಿಮಾ ಮಾಡಿದ್ರು. ಕೇವಲ ಒಂದೇ ಒಂದು ಶಾರ್ಟ್, ಸಿಂಗಲ್ ಟೇಕ್, ಒಂದು ಶಾರ್ಟ್, ಒಂದು ಸಿಂಗಲ್ ಟೇಕಲ್ಲಿ ಸಿನಿಮಾ ಅದು. 2-2.5 ಗಂಟೆಯ ಸಿನಿಮಾವನ್ನು ದುನಿಯಾ ವಿಜಯ್ ಸರ್ ಮೈನ್ ಹೀರೋ ಆಗಿ ಮಾಡಿದರು. ಸುಮಾರು 100 ಜನ ಕಲಾವಿದರನ್ನ ಬಳಸ್ಕೊಂಡು ಮಾಡಿದಂಥ ಸಿನಿಮಾ ಅದು. ಹಾಡುಗಳಿದೆ, ಫೈಟ್ಗಳಿದೆ, ಆದರೆ ಸಿಂಗಲ್ ಟೇಕ್. ಅದಕ್ಕೆ ಎಷ್ಟೆಲ್ಲ ಅವರು ಪ್ರಾಕ್ಟೀಸ್ ಮಾಡಿರಬೇಕು, ರಿಹರ್ಸಲ್ ಎಷ್ಟು ಮಾಡಿರಬೇಕು, ಪ್ಲಾನಿಂಗ್ಸ್ ಎಷ್ಟೆಲ್ಲ ಇರಬೇಕು. ಬಾ, ರಿಯಲಿ ಗ್ರೇಟ್ ಸರ್, ಧನ್ಯವಾದಗಳು ಸರ್, ನಾರಾಯಣ್ ಸರ್ ಗುರುಗಳೇ. ನಾನು ಹೇಳೋದೇನಪ್ಪ ಅಂತಂದರೆ, ಅದೇ ರೀತಿ ನಾವೊಂದು ಪ್ರಯತ್ನ ಮಾಡೋಣ, ಬಟ್ ನಾವು ಸಿಂಗಲ್ ಟೇಕಲ್ಲಿ ಸಿನಿಮಾ ನಾವು ಮಾಡೋಕ್ಕಾಗೋದಿಲ್ಲ, ಯಾಕಂತಂದರೆ ಕಷ್ಟ. ಹಾಗಾಗಿ ಒಂದು ಚಿಕ್ಕ ಬಜೆಟಲ್ಲಿ, ಒಂದು ತುಂಬ ಚಿಕ್ಕ ಬಜೆಟಲ್ಲಿ 101 ಶಾರ್ಟಲ್ಲಿ ಟೋಟಲ್ ಸಿನಿಮಾ ಮುಗಿಬೇಕು. 101 ಶಾರ್ಟಲ್ಲಿ ನಾವು ಸಿನಿಮಾ ಮಾಡೋಣ. ಅವಾಗೇನಾಗುತ್ತಂತಂದರೆ, ಅದಕ್ಕೆ ಬಿಫೋರ್ ಒಂದಷ್ಟು ಒಂದು 1 ವೀಕ್ ನಾವು ಪ್ರಾಕ್ಟೀಸ್ ಅಂತ ಮಾಡಿಕೊಂಡು 101 ಶಾರ್ಟಲ್ಲಿ ನಾವು ಸಿನಿಮಾ ಮಾಡಿದಾಗ, ಒಂದು ಕಲಾವಿದನ ಪರ್ಫಾರ್ಮೆನ್ಸ್ಗೆ ನಾವು ಒತ್ತು ಕೊಟ್ಟಂಗಾಗುತ್ತೆ. ಎರಡನೇದಾಗಿ ಎಡಿಟಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ಈಗ ಒಬ್ಬೊಬ್ಬ ಎಡಿಟರ್ ಮಿನಿಮಮ್ 50-1 ಲಕ್ಷ ರೂಪಾಯಿವರೆಗೂ ತಗೊಳ್ತಾರೆ. ನಮಗೆ
ಎಡಿಟಿಂಗ್ ವಿಷಯದಲ್ಲಿ ಯಾರಾದರೂ ಅಸಿಸ್ಟೆಂಟ್ ಎಡಿಟರ್ನ ಕರ್ಕೊಂಡು ಬಂದು ನಾವು ಆರಾಮಾಗಿ ಎಡಿಟಿಂಗ್ ಮಾಡ್ಕೋಬೋದು, ಅಲ್ಲಿ ನಮಗೆ ಬಜೆಟ್ ಸೇವ್ ಆಗುತ್ತೆ. ನೆಕ್ಸ್ಟ್, ಆರ್ಟಿಸ್ಟ್ ಎಕ್ಸ್ಪ್ರೆಷನ್ಸ್, ಫಸ್ಟೇ ಒನ್ ವೀಕ್ ನಾವೇನು ರಿಹರ್ಸಲ್ ಮಾಡ್ತೀವಿ ಆ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿ ಸಿಗುತ್ತೆ, ಜೊತೆಗೆ ಆ ಕಲಾವಿದ ಅನ್ನೋನು ಸಿನಿಮಾದಲ್ಲಿ ಗುರುತಿಸ್ಕೊಳ್ಳೋ ಅಂಥ ಒಂದು ಪಾತ್ರ ಸಿಕ್ಕಂಗೆ ಆಗುತ್ತೆ ಅವರಿಗೆ. ಏನು ಹಂಗೆ ಬಂದು ಟಕ್ 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 ಅಂತ ಕಣ್ಣು ಕಾಣದೆ ಹೊರಟೋಗೋ ಬದಲು ಆ 101 ಶಾಟಲ್ಲಿ ನಾವು ಸಿನಿಮಾ ಮಾಡಿದಾಗ ಕಲಾವಿದ ನೀಟಾಗಿ ಯಾರಾದರೂ ಏ ನಾನು ಆ ಪಿಕ್ಚರಲ್ಲಿ ನೋಡಿ ಮಾಡಿದ್ದೀನಿ ನೋಡಿ ಅಂದಾಗ ನೋಡಿ ಎಸ್ ನೀವು ಮಾಡಿದ್ದೀರಾ ಅಂತ ಗುರುತಿಸ್ಕೊಳ್ಳೋಕೆ ಆಗಬೇಕು, ಆ ಥರ ಒಂದು ಪಾತ್ರಗಳು ಸಿಗುತ್ತೆ. ಆ ಒಂದು 101 ಶಾಟಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಒಂದು ಪ್ರಯತ್ನ ನಡೀತಾ ಇದೆ. ಆ 101 ಶಾಟ್ ಸಿನಿಮಾ ಕಥೆಯನ್ನು ನಾನು ಇನ್ನೊಂದು ವಿಡಿಯೋ ಮಾಡಿ ಆ ಕಥೆಯನ್ನು ಸಮೇತ ಹೇಳ್ತೀನಿ. ಸಿಂಪಲ್ ಕತೆ, ತುಂಬ ಚೆನ್ನಾಗಿರುತ್ತೆ, ಬರೀ 101 ಶಾಟಲ್ಲಿ ತೆಗಿಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು 10 ಜನ ಲೇಡೀಸ್ 10 ಜನ ಜೆಂಟ್ಸ್ ಸಮೇತ ಬೇಕಾಗುತ್ತೆ, ಅದರಲ್ಲೂ ಹೀರೋ ಹೀರೋಯಿನ್ನು ಫೇರೆಂಟ್ಸ್ ಕ್ಯಾರೆಕ್ಟ್ರು ಎಲ್ಲವೂ ಇರುತ್ತೆ. ಸುಮಾರು ಒಂದು 20 ಜನ ಕಲಾವಿದನ್ನು ಬಳಸಿ ಅದನ್ನು ಮಾಡೋಣ ಅನ್ನೋ ಒಂದು ಆಲೋಚನೆ ಸಮೇತ ಇದೆ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಯಾರಾದರೂ ಆಮೇಲೆ ಅದು ಏನಪ್ಪ ಅಂದರೆ, ಈಗ ನಾನು ನನ್ನ ಹತ್ರ ಬಜೆಟ್ ಇಲ್ಲ ಸರ್, ನನ್ನ ಹತ್ರ ಬಜೆಟ್ ಇಲ್ಲ. ಈಗ ನಾನು ಆಲ್ರೆಡಿ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ ಅಂತ ಒಂದು ಸಿನಿಮಾ, ಮತ್ತು ತ್ರಿಷಾ ಅಂತ ಒಂದು ಕ್ರೌಡ್ ಫಂಡಿಂಗಲ್ಲಿ ಮಾಡ್ತಾ ಇದ್ದೆ, ಒಂದು 10 ಜನ ಎಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸರ್ ಅಂಥೇಳಿ, ಮತ್ತು ಕೆಲವರೆಲ್ಲ ಹೇಳಿ ಆದಮೇಲೆ ಒಬ್ಬ ಹೇಳಿದ್ದೆ ಸರ್ ಬಂದು ಏಪ್ರಿಲ್ 4 ತಾರೀಕು ಬಂದು ಒಂದು 5 lakhs ತೊಗೊಂಡೋಗಿ ಸರ್ ಮಾಡಿ ಅಂತ. ಆ ಧೈರ್ಯದ ಮೇಲೆ ನಾನು ಸುಮನ್ ಸಾರ್ಗೆ ಅಡ್ವಾನ್ಸ್ ಮಾಡಿದೆ, ಕಾಲಿಕೆಯ ಪ್ರಭಾಕರ್ಗೆ ಅಡ್ವಾನ್ಸ್ ಮಾಡಿದೆ, ದೊಡ್ಡ ದೊಡ್ಡ ಸಿಂಗರ್ಸ್ ಹತ್ರ ನಾನು ಹಾಡಿಸ್ದೆ, ತುಂಬ ಚೆನ್ನಾಗಿ ಮಾಡಿದೆ. ಆಮೇಲೆ ಏಪ್ರಿಲ್ 4 ತಾರೀಕು ಕೇಳಿದ್ರೆ ಇಲ್ಲ ಸರ್ ನಾನು ಓನ್ ಸಿನಿಮಾ ಮಾಡ್ತಾಯಿದ್ದೀನಿ. ಕೆಲವರೆಲ್ಲ ಆ ಥರ ಇರ್ತಾರೆ, ಅವ್ರನ್ನ ನಾವು ನಂಬಿಕೊಂಡು ಮುಂದಜ್ಜೆ ಹಾಕ್ತೀವಿ. ಆವಾಗ ಲಾಸ್ಟಿಗೆ ಏನಾಯ್ತು ಅಂದರೆ ನಾನೇ ಸ್ವಯಂ ಏನೋ ಒಂದಷ್ಟು ರಿಸ್ಕ್ ತಗೊಂಡು ಫೈನಾನ್ಷಿಯಲ್ಗೆಲ್ಲ ತಗೊಂಡು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. ಆವಾಗ ನಮ್ಮ ದೇವಿಶ್ರೀ ಗುರುಜಿಯವರು ಅವರ ಆಶೀರ್ವಾದ ಸಿಕ್ತು, ಇವಾಗ ಆ ಸಿನಿಮಾ ಕಂಪ್ಲೀಟ್ ಆಗ್ತಾಯಿದೆ, ಗುರುಜಿಯವರ ಆಶೀರ್ವಾದದಿಂದ ಕಂಪ್ಲೀಟ್ ಆಗ್ತಾಯಿದೆ. ಸೊ ಆ ಗುರುಜಿಯವರ ಆಶೀರ್ವಾದ ಸಿಗೋಕ್ಕಿಂತ ಬಿಫೋರ್ ಸುಮಾರಷ್ಟು ಬಂಡವಾಳವನ್ನು ಅದ್ರ ಮೇಲೆ ನಾನು ಹಾಕಿದ್ದಾಯಿತು. ಸೊ ಈ ರೀತಿಯೆಲ್ಲ ಇರುತ್ತೆ. ಹಾಗಾಗಿ ಈ 101 ಶಾರ್ಟ್ ಸಿನಿಮಾ ಕೇವಲ 10 lakh ಬಜೆಟ್, ಕೇವಲ 10 lakh. ಯಾಕಂತಂದರೆ ಪ್ರಾಕ್ಟೀಸ್ ಟೈಮಲ್ಲಿ ಎಲ್ರಿಗೂ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆಗಳು ಬೇಕು. ಅದು 1 week ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆವಾಗೆಲ್ಲ ಆಡ್ಜು ಪ್ರತಿಯೊಂದು ಆ ಬಜೆಟ್ಗಳು ಬೇಕು. ಅದಾದಮೇಲೆ ಮಿನಿಮಮ್ 101 ಶಾರ್ಟ್ ಅಂತಂದರೆ ನಾವು ದಿನಕ್ಕೆ 20 ಶಾರ್ಟ್ ತೆಗೆದ್ರೂ 5 ದಿನದಲ್ಲಿ ನಾವು ಶೂಟಿಂಗ್ ಕಂಪ್ಲೀಟ್ ಮಾಡ್ಕೋಬೋದು. 5 ದಿನದಲ್ಲಿ ನಾವು ಶೂಟಿಂಗ್ ಕಂಪ್ಲೀಟ್ ಮಾಡೋಣ. ಈ 5 ದಿನ ನಮಗೆ ಮಾಮೂಲಿ ಕ್ಯಾಮ್ರಾ ಇಟ್ಕೊಂಡ್ರೆ ವರ್ಕೌಟ್ ಆಗೋದಿಲ್ಲ, ಸ್ಟಡಿ ಕ್ಯಾಮ್ ಅಂತ ಕ್ಯಾಮ್ರಾ ಬರುತ್ತೆ. ಸ್ಟಡಿ ಕ್ಯಾಮ್ ಕ್ಯಾಮ್ರಾ ಅಲ್ಲ, ಅದು ಕ್ಯಾಮ್ರಾನೇ, ಸ್ಟಡಿ ಕ್ಯಾಮ್ ಅನ್ನೋದು ಒಂದು ಎಕ್ವಿಪ್ಮೆಂಟ್, ಬಾಡಿಗೆ ಒಂದು ಫಿಕ್ಸ್ ಮಾಡಿಕೊಂಡು ಮಾಡೋಂಥದ್ದು, ಅಂಥ ಕ್ಯಾಮ್ರಾ ತರಿಸಿ ನಾವು ಮಾಡಬೇಕಾಗುತ್ತೆ. ಆವಾಗ ಶೇಕಿಂಗ್ ಆಗದಿರ, ಸ್ಕ್ರೀನ್ ಶೇಕಿಂಗ್ ಆಗದಿರ, ನೀಟಾಗಿ ಒಂದು ಶಾರ್ಟನ್ನು ನಾವು ತೆಗಿಬೋದು. ಆ ಸ್ಟಡಿ ಕ್ಯಾಮ್ ಆಪ್ರೇಟರನ್ನು ನಾವು ತರಬೇಕು, ಅವರಿಗೆ ಪೇಮೆಂಟ್ ಇರುತ್ತೆ. ಸೊ ಇವೆಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡು ಫಸ್ಟೇ ಒಂದು ಸೆಟಪ್ ಎಲ್ಲ ರೆಡಿ ಮಾಡ್ಕೋಬೇಕು. ನಾವು ಪ್ರಾಪರ್ಟೀಸ್ ಏನೇನು ಬೇಕು ಎಲ್ಲವೂ ರೆಡಿ ಮಾಡಿಕೊಂಡು ಒಂದು 101 ಶಾರ್ಟಲ್ಲಿ ಸಿನಿಮಾ ಮಾಡಿ ನಾವು ಗಿನ್ನಿಸ್ ರೆಕಾರ್ಡ್ ಅಂತೂ ಆಗೋದಿಲ್ಲ. ಯಾಕಂತಂದರೆ ಈಗ ಸಿಂಗಲ್ ಟೇಕಲ್ಲಿ ತೆಗೆದಿದ್ದಾರೆ, ಇನ್ನು ಸಿಂಗಲ್ ನಾವು ಸಿಂಗಲ್ ಟೇಕಲ್ಲಿ ತೆಗೆದ್ರೇ ಈಕ್ವಲ್ ಆಗ್ತೀವಿ, ಮತ್ತು ಅದು ರೆಕಾರ್ಡ್ ಅಂತೂ ಆಗೋದಿಲ್ಲ. ಆದರೂ ಒಂದು ಎಕ್ಸ್ಪೆರಿಮೆಂಟಲ್ಲಿ 101 ಶಾರ್ಟಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾವೊಂದು ಪಬ್ಲಿಸಿಟಿ ಮಾಡ್ಕೋಬೋದು, ಒಂದು ಬೂಸ್ಟಪ್ ಮಾಡ್ಬೋದು. ಅರ್ಪಣೆ ಅಂತ ಹೇಳ್ಬಿಟ್ಟು ಸಿಂಗಲ್ ಟೇಕಲ್ಲಿ ಸಿನಿಮಾ ಮಾಡಿದಂಥ ನಮ್ಮ ಗುರುಗಳು ಎಸ್ ನಾರಾಯಣ್ ಸರ್ ಅವರಿಗೆ ಇದು ಅರ್ಪಣೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಅರ್ಪಿಸಬಹುದು ಸಿನಿಮಾವನ್ನು. ಈ ರೀತಿ ಒಂದು ಪ್ಲ್ಯಾನ್ ಮಾಡಿ ನಾವು ಆ ಥರ ಏನಾದರೂ ಮಾಡಿದಾಗ ಗುರುಗಳೇ ನಾವು ನಿಮ್ಮ ಒಂದು ಸ್ಫೂರ್ತಿಯಿಂದ, ನೀವು ಮಾಡಿದ ದಕ್ಷ ಒಂದು ಸ್ಫೂರ್ತಿಯಿಂದನೇ ನಾವು ಈ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ನಿಮ್ಮ ರೀತಿ ಒಂದು ಸಿಂಗಲ್ ಟೇಕಲ್ಲಿ ನಾವು ಮಾಡೋಕ್ಕಾಗಲಿಲ್ಲ, ಆದರೆ 101 ಟೇಕಲ್ಲಿ ನಾವು ಮಾಡಿದ್ದೀವಿ ಅಂಥೇಳಿ ಅವ್ರ ಕಡೆಯಿಂದ ಟೀಸರು ಟ್ರೈಲರೆಲ್ಲ ನಾವು ಲಾಂಚ್ ಮಾಡಿಸ್ಬೋದು, ಈ ರೀತಿಯೆಲ್ಲ ಮಾಡ್ಬೋದು. ಇದಕ್ಕೆ ಸಹ ನಿರ್ಮಾಪಕರು ಅಂತ ಎಲ್ಲರೂ ನಿರ್ಮಾಪಕರೇ. 10 lakh ಬಜೆಟ್ ಅಲ್ವಾ, 50,000, 20,000, 30,000 ಈ ರೀತಿ ಎಲ್ಲರೂ ಒಂದಷ್ಟು ಕ್ರೌಡ್ ಫಂಡಿಂಗ್ ಥರ ಕ್ರೋಢೀಕರಣ ಮಾಡಿ ಈ ಸಿನಿಮಾವನ್ನು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಲೇಟ್ ಆಗ್ಬೋದು, ಯಾಕೆಂತಂದರೆ ಹೇಳಿದ್ವಲ್ಲ ಇವತ್ತು ಎಲ್ರಿಗೂ ಫ್ರೀ ಬೇಕು, ಫ್ರೀ ಅವಕಾಶಗಳು ಬೇಕು. ಫ್ರೀ ಅಂತ ನಾವು ಕೊಡೋಕ್ಕಾಗೋದಿಲ್ಲ, ಆಯಿತಾ? ಯಾಕಂತಂದರೆ ಎಲ್ಲ ಕ್ರೌಡ್ ಫಂಡಿಂಗ್, ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು, ಆ್ಯಕ್ಟ್ ಮಾಡಬೇಕು, ಸಿನಿಮಾವನ್ನು ಹೊರಗೆ ತರಬೇಕು, ಬಂದಿದ್ದನ್ನು ಎಲ್ಲರೂ ತಗೋಬೇಕು. ಒಂದು ಅವಕಾಶಕ್ಕೆ ಅವಕಾಶ ಸಿಕ್ಕಂಗಾಗುತ್ತೆ, ಯಾರು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ಅವರಿಗೆ ರಿಟರ್ನು ಇರುತ್ತೆ, ಅದು ಅಗ್ರಿಮೆಂಟು ಇರುತ್ತೆ. ಸೊ ಈ ಎರಡು ಮಾಹಿತಿ ಹೇಳಿದ್ನಲ್ಲ, ವೃಂದಾವಿದ್ಯಾ ಪಿಕ್ಚರ್ಸ್ ಅವರ ಆ ಲಿಲ್ಲಿಯಲ್ಲಿ ಆ್ಯಕ್ಟ್ ಮಾಡಬೇಕು
ಅಂದರೂ ಅಲ್ಲೊಂದು ನಿಮಗೊಂದು ಆಪರ್ಚುನಿಟಿ ಇದೆ. ಇಲ್ಲಿ ನಾವೊಂದು ಸಿನಿಮಾ ಪ್ಲಾನಿಂಗ್ ಇದೆ, ಲೇಟ್ ಆಗ್ಬೋದು, ಆದರೆ ಖಂಡಿತವಾಗಲೂ ಈ ಪ್ರಾಜೆಕ್ಟನ್ನು ನಾನು 101 ಶಾರ್ಟಲ್ಲಿ ಮಾಡಲೇ ಮಾಡ್ತೀನಿ. ಅದಕ್ಕೂ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಾ, ಯಾರಿಗಾದರೂ ಈ ಒಂದು ಪ್ರಾಜೆಕ್ಟಲ್ಲಿ ಜಾಯಿನ್ ಆಗಿ ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲ ಪ್ರಾಜೆಕ್ಟನ್ನು ನಾವು ಮಾಡೋಣ ಅನ್ನೋ ಒಂದು ಆಸಕ್ತಿ ನಿಮ್ಮಲ್ಲಿದ್ದಾಗ ದಯವಿಟ್ಟು ಒಂದು ಕಾಲ್ ಮಾಡಿ ಮಾತಾಡೋಣ, ತೊಂದರೆ ಏನಿಲ್ಲ, ಎಲ್ಲರೂ ಸೇರಿ ಪ್ರಾಜೆಕ್ಟ್ ಮಾಡೋಣ. ಹೇಳಿದ್ನಲ್ಲ, ಇದು ಸಿನಿಮಾ ಇಂಡಸ್ಟ್ರಿ, ಯಾರೂ ಇಲ್ಲಿ ಕರೆದು ಅವಕಾಶ ಕೊಡೋದಿಲ್ಲ, ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ಆ ಸೃಷ್ಟಿ ಹೆಂಗಂತಂದರೆ ಎಲ್ಲೆಲ್ಲೋ ಹೋಗಿ ಫೋಟೋಶೂಟಿಗೆ, ಇನ್ಸ್ಟಿಟ್ಯೂಟ್ಗಳಿಗೆ, ಅದಕ್ಕೂ ಇದಕ್ಕೂ ಲಕ್ಷಾಂತರ ರೂಪಾಯಿ ಕಟ್ಟು ಹಾಳು ಮಾಡ್ಕೊಳ್ಳೋ ಬದಲು, ಈ ರೀತಿ ಎಲ್ಲರೂ ಒಂದು 20 ಜನ ಸೇರಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಇನ್ವೆಸ್ಟ್ಮೆಂಟ್, ಒಂದು 55,000 ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರು ಆಟೋಮೆಟಿಕ್ಕಾಗಿ ಒಂದು ಸಿನಿಮಾ ಆಗುತ್ತೆ. ನೆಕ್ಸ್ಟ್ ಯಾರಾದರೂ ಏನಪ್ಪ ಎಕ್ಸ್ಪೀರಿಯೆನ್ಸ್, ಯಾವ್ದು ಮಾಡಿದ್ಯಾ, ಏನು ಯಾವುದಾದ್ರು ಮಾಡಿದರೆ ಹೇಳು, ನಮ್ಮದ್ರಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಒಂದು ಐಡೆಂಟಿ ಕಾರ್ಡ್, ಅಲೋ ಇಂಥ ಪಿಕ್ಚರ್ ಮಾಡಿದ್ದು ನೋಡು ನನ್ನ ಕ್ಯಾರೆಕ್ಟರ್ ಇದೆ ಅಂತ ಹೇಳಿ ತೋರಿಸ್ಕೊಳಕ್ಕೆ ಒಂದು ಐಡೆಂಟಿ ಸಂಪಾದನೆ ಮಾಡ್ಕೋಬೋದು. ಅಂತ ಐಡೆಂಟಿ ಕೊಡೋಕ್ಕೋಸ್ಕರ ಈ ಪ್ರಾಜೆಕ್ಟಲ್ಲಿ ಕೈ ಜೋಡಿಸಿ, ಖಂಡಿತವಾಗ್ಲೂ ನಾವೆಲ್ಲ ಸಕ್ಸಸ್ ಆಗ್ತೀವಿ. ಒಂದು ಅದ್ಭುತವಾದ ಒಂದು ರೆಕಾರ್ಡೆಡ್ ಸಿನಿಮಾ ನಾವು ಮಾಡಿದಂಗಾಗುತ್ತೆ. ಧನ್ಯವಾದಗಳೊಂದಿಗೆ ನಿಮ್ಮ ಗಾಂಧಿ, ನಮಸ್ಕಾರ.